ಬುದ್ಧಿ ಅಂತ ಹೇಳಿ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು. ಆದ್ದರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ, ಆ ದೈವ ದೇವರನ್ನೆಲ್ಲರೂ ಎಲ್ಲರಿಗೂ ಸಹ ಕ್ಷಮೆ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳಿದೆ ನಾನು ಆ ಮಂಜುನಾಥನಲ್ಲಿ. ಆದ್ದರಿಂದ ಮಾತು ಬೇಡ ಮಂಜುನಾಥ, ತಂದೆ ನೀನು ಯಾವ ತಪ್ಪನ್ನು ಮಾಡಿಸ್ಬೇಡ, ಇನ್ನು ಮುಂದೆ ನೀನು ಎಂತ ಪಾಲಿಸ್ಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸು. ಆದ್ದರಿಂದ ಆ ಭಕ್ತಿಯಿಂದ ನಾನು ಮಾತಾಡಿದೆ ಮಾಡಿದೆ ಹೊರತು ಇದರಲ್ಲಿ ನಾನು ಯಾವ ತಪ್ಪನ್ನು ನನಗೆ ಕಾಣ್ತಿಲ್ಲ. ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ. ಆದ್ದರಿಂದ ಯಾವ ದೈವ ದೇವರಿಗೆ ಸಹ ನಾನು ಅಪಹಾಸ ಮಾಡಿದ್ದಲ್ಲ, ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವೂ ನಾನು ಇನ್ನೂ ಇರ್ತೇನೆ ತಾಯಿ. ಓ ಜಗಜ್ಜನರು ನಾನು ಇನ್ನೂ ಇರ್ತೇನೆ ಅಷ್ಟೇ ನಾನು ನಿಮ್ಮ ಹತ್ರೆಲ್ಲರ ಹತ್ರ ಕೇಳುವಂಥದ್ದು. ನಿಮ್ಮಲ್ಲಿ ಒಂದು ಮಾತು ಹೇಳ್ತಂತೆ, ಈಗ ನೀವು ತಪ್ಪಾಗ್ತದೆ ಆದರೆ ಮಂಜುನಾಥನ ಮಧ್ಯೆ ಬಿಡ್ತೇ ಇಲ್ಲ, ಬಹಳ ಸಿಕ್ಕಿದೆ. ನೀವು ಸಮರ್ಥನೆ ಮಾಡುವ ರೀತಿ ತಪ್ಪು. ಆ ಇವರು ಜೀವ ತಾಳಿ ಇಟ್ಕೊಂಡಿದ್ದಾರೆ ಮತ್ತು ಅಶ್ಲೀಲ ಡ್ರೆಸ್ ಹಾಕಿದ್ದಾರೆ. ಸಮರ್ಥನೆ ಮಾಡಿದ್ರೆ ಸಮಾಜ ಅಲ್ಲ ನಾಳಿನ ದಿವಸ ಅವರಿಗೆ ನಾವು ಏನು ಉತ್ತರ ಕೊಡ್ಬೇಕು? ನಾವು ಅದ್ರ ಬಗ್ಗೆ ನಾವು ಬೇಷರತ್ ಕ್ಷಮೆ ಆಚರಿಸ್ತೇವೆ. ಅದು ನಮಗೆ ನಿಮಗೆ ದೊಡ್ಡದಲ್ಲ. ಹೌದು, ಈಗ ನೋಡಿ ನಮ್ಮಲ್ಲಿ ವಿಶ್ವೇಂದ್ರ ಪರಿಷತ್ನವರು ಬಂದಿದ್ದಾರೆ, ಬಜರಂಗ ಯಾದವ್ ಮತ್ತೆ ರೋಷನ್ ರೊನಾಲ್ಡ್ ಅಂತ ನೋಡಿ ಇವರಿಗೆ ಅವರ ಗೊರಗಜ್ಜನ ಬಿಜೆಪಿ ಅವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಯಾಕೆ ಬೇಕು ಅವನಿಗೆ? ನಮ್ಮ ದೈವದೇವರ ಮೇಲೆ ನಂಬಿಕೆ ಇದೆ. ನಾನು ಸುಮ್ಮನೆ ಇದ್ದೆ, ನೀವು ನಿಮ್ಮ ದೈವದೇವರ ನಂಬಿಕೆ ಪಡೆದ್ರೆ ತುಂಬ ಅಭಿಮಾನ ಪಟ್ಟು ಮಾಡ್ತಾರೆ ಅಲ್ವಾ? ಈಗ ಅವರು ನೋಡಿ ನಾನು ಹೇಳುವಂತ ನಿಮಗೆ ಗೊತ್ತಿಲ್ಲ, ಅಮ್ಮ ನಿಮಗೆ ಗೊತ್ತಿಲ್ಲ, ಶಿವ ಅಂತ ಹೇಳುವ ತನ್ನ ಚಪ್ಪಲಿಯಲ್ಲಿ ದೈವಗಳ ಚಿತ್ರ ಅಲ್ಲ ಆ ಫೋಟೋಗಳನ್ನು ತುಳುನಾಡಿನ ದೈವಗಳ ಫೋಟೋಗಳನ್ನು ಅಶ್ಲೀಲವಾಗಿ ಬಿಂಬಿಸಿದಂತೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಬಂಧಿಸುವ ಹಾಗೆ ಮಾಡಿದ ವ್ಯಕ್ತಿ. ಅದರಲ್ಲಿ ಒಂದು 3 ಮಂದಿಗೆ 4 ಮಂದಿಯ ಮೇಲೆ ಶಿಕ್ಷೆ ಆಗಿದೆ. ಯಾಕೆ ಮಾಡ್ತಿದ್ದಾರೆ? ಅವರಿಗೆ ಲಾಭ ನಷ್ಟ ಆಗಿದೆ. ನಿಮ್ಮ ಹತ್ರ ಒಂದು ನಾನು ಕೂಡ ನಿಮಗೆ ಕೈ ಹೇಳಿದ ಅಲ್ಲ, ಯಾಕೆ ಗೊತ್ತಿಲ್ಲ ಅಲ್ಲ, ನಾನು ಯಾಕೆ ಹೇಳುವುದಂತ ಅಲ್ಲ, ನಿಮ್ಮ ಹತ್ರ ಅಲ್ಲಲ್ಲ, ನಿಮ್ಮ ಹತ್ರ ವಿನಂತಿ ಅಂತ ಹೇಳಿದ್ರೆ ನಿಮ್ಮಂಥ ಗಾಯತ್ರಿ ನಮಗೆ ರಾಷ್ಟ್ರದ ಗೀತೆಯನ್ನು ಹಾಡುವ ಮುಖ್ಯ ರಾಷ್ಟ್ರಕ್ಕೆ ಕೂಡ ಗೌರವ ಕೊಡುತ್ತೆ, ಸಂಸ್ಕೃತಿಗೆ ಗೌರವ ಕೊಡುತ್ತೆ. ಖಂಡಿತ ಗೊತ್ತಿಲ್ಲ ಯಾಕೆ ಇದರಲ್ಲಿ ಏನು ಹೆಸರು ಸಾಧನ ನಮಗೆ ಇದು ಅನಿರೀಕ್ಷಿತವಾಗಿ ಆಗಿ ಹೋಯಿತು. ನಾವು ಸಮಾಜ ಅಂದ್ರೆ ಅಲ್ಲ, ನಾವು ದೈವದಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ನಾವು ಖಂಡಿತ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದ ಮೇಲೆ ಉದ್ದದ ತನ ತೋರಿಸುವ ತಪ್ಪು. ಆದರೆ ನಿಮಗೆ ಬೇಷರ ತಪ್ಪಾಯ್ತು ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ಕೊಡುವರು ನಿಮಗೆ ಅದರ ಬಗ್ಗೆ ಎಲ್ಲಿನಂತೂ ನೋಡುವುದಿಲ್ಲ. ನಾನು ಕೂಡ ಮಾಧ್ಯಮದ ಮುಖೇನ ನಾನು ಸಂಘಟನೆಯವರಿಗೆ ಒಂದು ವಿನಮ್ರ ವಿನಂತಿ. ಯಾಕಂತ ಹೇಳಿದರೆ ನೋಡಿ, ಅವರನ್ನು ನೋಡುವಾಗ ನನಗೆ ಗೌರವವಾಗಿದೆ. ಯಾಕಂತ ಹೇಳಿದರೆ ಅವರು ಬೇರೆ, ನನ್ನ ತಾಯಿ ಬೇರೆ, ನನ್ನ ಅಕ್ಕ ಬೇರೆ. ಆಯ್ತಾ, ತಪ್ಪಾಗ್ತದೆ, ತಪ್ಪಾದದನ್ನು ತಪ್ಪು ಅಂತ ಹೇಳಿದ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಒಂದು ರಾಜಕಾಯಿತು ಇನ್ನು ಮುಂದೆ ಅದನ್ನು ಮಾಡುವುದನ್ನು ಬಿಟ್ಟುಬಿಡಬೇಕು. ಆಯ್ತಾ, ಆದ್ದರಿಂದ ಅಮ್ಮ ಏನು ಬರಬೇಕಂತ ಬಹಳ ಖುಷಿ ಆಯಿತು. ನಾನು ನಿಮಗೆ ಬಹಳ ಖುಷಿ ಆಯಿತು.
ಅಲ್ಲಿವರೆಗೆ ಮಳೆ ಇಲ್ಲ, ಮಳೆ ಬರುತ್ತೆ. ಇದು ಒಳ್ಳೆಯ ಒಳ್ಳೆಯ ಶಕುನ. ಯಾಕಂದ್ರೆ ಬೇರೆ ದೈವಸ್ಥಾನಗಳಿಗೆ ಅದ್ರ ದೇವಸ್ಥಾನ ಈ ಪ್ರದೇಶದ ಕ್ಷೇತ್ರ ಇಲ್ಲ. ಆದರೆ ನಮ್ಮ ನೀವು ಒಂದು ದಿವಸ ವಿಚಾರದಲ್ಲಿ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯಿತು. ಆಯಿತಾ, ಇವರ ಮಕ್ಕಳ ಮನಸ್ಸಲ್ಲಿರುವಂಥ ನೋವುಗಳು ದೂರ ಆಯಿತು. ವಿದೇಶದಲ್ಲಿ ಇವರು ಮಗ ಒಂದು ಫೋನ್ ಮಾಡಿದ್ರೆ, ನನಗೆ ನನ್ನ ಅಳಿಯ ಫೋನ್ ಮಾಡಿ ಬೇಸರ ಮಾಡಿದ್ದಾರೆ. ಆಯ್ತು, ತುಂಬ ಬೇಸರ ಆಯಿತು. ಆಯಿತಾ, ಈಗ ಒಂದು ಮಾಡೋಣ, ನಾವು ಹೋಗಿ ಮಂಜುನಾಥನಿಗೆ ಸಲ್ಲಿಸುವಂಥ ನಿಮ್ಮ ಪರವಾಗಿ ಒಂದು ಕಾಣಿಕೆಯನ್ನು ಮತ್ತು ಅಣ್ಣಪ್ಪನಿಗೆ ಒಂದು ಬರುವಂಥ ನಾವೊಂದು ಮಾಡಿ ತಪ್ಪು. ಆದರೆ ಒಂದು ಇದು ನಮ್ಮ ಭಾಗ್ಯ ಹಾಗೆ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವರು ಮಾಡಿ, ಅದರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವರುಗಳನ್ನೆಲ್ಲ ಆರಾಧನೆ ಮಾಡ್ತಾರೆ, ಆ ದೈವ ದೇವರನ್ನೆಲ್ಲ ಎಲ್ಲರಿಗೂ ಸಹ ಕ್ಷಮಕೆಯಲ್ಲಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸಬೇಡ ಅಂತ ಹೇಳಿದೆ ಆ ಮಂಜುನಾಥನಲ್ಲಿ. ಅದರಿಂದ ಮಾತು ಬೇಡ ಮಂಜುನಾಥ ತಂದೆ, ನೀನು ಯಾವ ತಪ್ಪನ್ನು ಮಾಡಿಸಬೇಡ, ಇನ್ನು ಮುಂದೆ ನೀನು ಎಂತ ಪಾಲಿಸಬೇಕು ನನ್ನಲ್ಲಿ ಅದನ್ನು ಸರಿಯಾಗಿ ಮಾಡಿಸು. ಆದ್ದರಿಂದ ಆ ಭಕ್ತಿಯಿಂದ ನಾನು ಮಾತಾಡಿದೆ ಮಾಡಿದೆ ಹೊರತು ಇದರಲ್ಲಿ ನಾನು ಯಾವ ತಪ್ಪನ್ನು ನನಗೆ ಕಾಣ್ತಿಲ್ಲ. ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ. ಅದರಿಂದ ಯಾವ ದೈವ ದೇವರಿಗೆ ಸಹ ನಾನು ಅಪಹಾಸ್ಯ ಮಾಡಿದ್ದಲ್ಲ. ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವೂ ನಾನು ಇನ್ನೂ ಇರ್ತೇನೆ ತಾಯಿ. ಓ ಜಗಜ್ಜನರು, ನಾನು ಇನ್ನೂ ಇರ್ತೇನೆ. ಅಷ್ಟೇ ನಾನು ನಿಮ್ಮ ಎಲ್ಲರ ಹತ್ರ ಕೇಳುವಂಥದ್ದು. ನಿಮ್ಮಲ್ಲಿ ಒಂದು ಮಾತು ಹೇಳ್ತಂತೆ, ಈಗ ನೀವು ತಪ್ಪಾಗುತ್ತೆ ಅಂತ ಹೇಳಿದರೆ, ದೇವರಲ್ಲಿ ಕೇಳಿದರೆ, ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡೋದಂತಿದ್ರೆ ನಾನು ಹೇಳ್ತೇನೆ, ತುಳುನಾಡಿನ ಎಲ್ಲರೂ ನಿಮ್ಮೊಂದಿಗಿದ್ದಾರೆ. ಎಲ್ಲರೂ ನಿಮ್ಮೊಂದಿಗಿದ್ದಾರೆ. ಒಳ್ಳೆ ಕೆಲಸ ಮಾಡಿ. ನಾವು ತುಳುನಾಡಿಗೆ, ತುಳು ಭಾಷೆಗೆ, ತುಳು ಸಂಸ್ಕೃತಿಗೆ ಇಂಥವರು ಸಿಕ್ಕಿದ್ದು ಹೇಳುವುದು ನಮ್ಗೆ ಅದು ನನ್ನ ಭಾಗ್ಯ. ಆದ್ರೆ ಆ ಒಂದು ಕೇವಲ ನಿಮ್ದು ಮಾತ್ರ ತಪ್ಪಲ್ಲ, ಅಲ್ಲಿ ಹಾಡಿದವರು ತಪ್ಪು, ಹಾಡಿಸಿದವರು ತಿಕ್ಕು, ನೋಡಿ ಚಪ್ಪಾಳೆ ತಟ್ಟಿದವರು ತಪ್ಪು. ಆಯ್ತಾ, ಅದು ಅರಿಯದೆ ಆದದ್ದನ್ನು ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು. ಈಗ ನೋಡಿ, ನಿಮ್ಮಿಂದಲ್ಲ, ನಂದು ಕೂಡ ತಪ್ಪಾಗಿದೆ. ಒಬ್ಬರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ಕೊಟ್ಟರು, ನಂದು ಗೊತ್ತಿಲ್ಲ, ಅಕಾಡೆಮಿ ಒತ್ತಡದಲ್ಲಿದ್ದರು, ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು, ಹಾಗಿದ್ರೆ ಎಲ್ಲರೂ ಪ್ರಶ್ನೆ ಮಾಡಿದ್ರು, ನೋಡಿ ನೀವು ದೈವಾರಾಧ ಇದನ್ನು ಮಾಡುವುದ. ಆವಾಗಲೇ ಬೇಸರಕ್ಕೆ ಕ್ಷಮೆ ಹೇಳಿದೆ, ನಂಗೆ ಗೊತ್ತಿಲ್ಲದೆ ಆದದ್ದು, ಆದ್ದರಿಂದ ತಪ್ಪು. ಎಲ್ಲರೂ ಇವಾಗ ನಾನು ಹೇಳಿದ್ರು ತಪ್ಪು ಮಾಡಿದ್ದನ್ನಮ್ಮ ಕ್ಷಮೆ ಕೇಳೋದಕ್ಕೆ ಯಾವುದೇ ರೀತಿಯ ಅಪರಾಧ ಇಲ್ಲ. ತುಂಬ ಖುಷಿ ಆಯ್ತು, ತುಂಬ ಖುಷಿ. ನಾವೊಂದು ಒಳಗೆ ಒಳಗೆ ಹೋಗೋಣ. ಆಯ್ತು, ನಿಜವಣೆ ಏರ್ ಬನ್ನಿ.
ಆಗಿರುವ ಆ ದೈವಗಳ ಒಂದು ಪರಿಮಿತಿಯ ಆ ಒಂದು ದೇವ ನಮ್ಮ ಅಜ್ಜಿಯನ್ನು ಆ ಚಂದ ರೀತಿಯಲ್ಲಿ ಅದರ ಅದು ತಿಳ್ಕೊಳ್ಳಕ್ಕೆ ಅಂತ ಹೇಳಿ ನಿನ್ನ ಆ ಒಂದು ಇದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅದನ್ನು ನಾನು ಮಾಡಿಸ್ತೇನೆ, ಸ್ವೀಕಾರ ಮಾಡಬೇಕು ಆ ಕಲ್ಲಿಗೆ ಮತ್ತು ಖಂಡಿತವಾಗಿ ನಾನು ಮಾಡಿಸ್ತಿರ್ತೇನೆ. ಅದು ನೀವು ಸ್ವೀಕಾರ ಮಾಡಿ ನೀವು ಮಾಡಿಸ್ಕೋಬೇಕು. ಯೋಜನೆ ಹಂಚಿನ ಅವಳೆ ಪಡ ಅಯ್ಯೋ ಅದು ಬುಂದ ಮೇಡಮ್ ಚೂರಿಸ್ಕೊಳ್ಳಿ ಮೇಡಮ್ ಮೇಡಮ್ ಚೂರಿಸಲೆ ಮತ್ತೆ ನಾನಲ್ಲಿ ಈ ಪದ್ಯ ಹೇಳುವಾಗ ಮತ್ತೆ ನಾನೇ ಯಾವಂತ ಡ್ಯಾನ್ಸ್ ರಂಗಿನಿಂದ ಸೆಟ್ಟಿಗೆ ಡ್ಯಾನ್ಸ್ ಇಷ್ಟು ವರ್ಷ ಆಯ್ತು ನನ್ನಲ್ಲಿ ಅದು ಒಂದು ಖುಷಿಯಲ್ಲಿ ಆ ಪದ್ಯ ಚೆನ್ನಾಗಿ ಸಣ್ಣದಿಂದ ಸೆಟ್ಟ ನನ್ನದು ಡ್ಯಾನ್ಸ್ ಎಲ್ಲ ತುಂಬ ಡ್ಯಾನ್ಸ್ ಎಲ್ಲ ಉಂಟು ನಪ್ಪನ ಹಾಗೆ ಅದು ನನಗೆ ಒಂದು ಮಾಡಿ ಖುಷಿ ಮಾಡಿದೆ. ಅದು ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಅಂತಿತ್ತು ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದ್ದೆ. ಅಷ್ಟೇ ನಾವು ಕೇಳ್ಕೊಳ್ತೇವೆ, ನೀವು ತುಂಬ ದೈವ ಭಕ್ತರು, ದೇವರನ್ನ ನಮ್ಮ ಮನೆಯ ಪರಿಚಯ ನಮ್ಮದು ಮೂಲದಿಂದ ಸಹಿತ ಪರಿಚಯ ಮತ್ತು ಮನೆಯಲ್ಲ ಮಾಡ್ತಾರೆ ನಾನು ಯಾವ ಹೇಳುವುದಿಲ್ಲ ಹೇಳಲಿಕ್ಕೆ ಅಂದರೆ ಅವರು ನನ್ನದು ತಪ್ಪು ಅಂತೇಳಿ ಆಯ್ತು. ಅದಕ್ಕೆ ಆ ಮಂಜುನಾಥ ವರ್ಷ ದಿವಸ ನಾನು ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿದ್ದೆಲ್ಲ ಮತ್ತೆ ತಪ್ಪು ಅಂತ ಹೇಳಿ ಆಗಿದೆ. ಆದ್ರಿಂದ ಆ ದೈವ ದೇವರ ಎಷ್ಟು ಇದ್ರು ಆದ್ರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆದೇ ಮಾಡಿಸು. ಮತ್ತೆ ನನಗೆ ಇದು ಇಷ್ಟ ಆಯ್ತು ಯಾಕೆ ಗೊತ್ತುಂಟ, ನಾನು ಇದನ್ನು ಮಾಡಬೇಕು ಅಂತ ಅನಿಸಿತು. ಯಾಕೆಂದ್ರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು.
ಅರ್ಥ ಆಯ್ತಾ? ಯಾಕಂದ್ರೆ ಈಗ ನಾನು ದೊಡ್ಡವಳು, ಈಗ ನಾನು ಒಂದು ಈಗ ಒಂದು ದೇವರದ್ದೆಲ್ಲ ಮಾಡುವವಳು. ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ನನ್ನದು ಇದು ಡ್ಯಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನೆ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಕಾಣೋದು ನಾನು ಡ್ಯಾನ್ಸ್ ಮಾಡಿದ್ದು ಮಾತ್ರ. ಅರ್ಥ ಆಯ್ತಾ? ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಸಹ. ಅವ ಆ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಎಲ್ಲ ಆಗಬೇಕು ಅಂತ ಹೇಳಿಕೊಂಡು ನಾನು ತುಂಬ ಭಕ್ತಿ ಮಾಡಿದ್ದಾರೆ. ನೀವು ಸಹ ಮಾಡ್ತೇನೆ, ಈಗ ಸಹ ಮಾಡಿದ್ದಾರೆ. ಆದ್ದರಿಂದ ನಾನು ಅದೇ ವಿಷಯದಲ್ಲಿ ಇನ್ನು ನಾನು ಬಂದದ್ದು ನನಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಹೀಗೆ. ಆದರೆ ನನಗೆ ಇದು ಸಹ ಆಗಲಿಲ್ಲ. ಏನು ದೇವರು ಮಾಡಿಸಿದ್ದಾರೆ, ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಈಗ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇಡೀ ಬ್ರಹ್ಮಾಂಡಕ್ಕೇ ನಾನು ಕ್ಷಮೆ ಕೇಳಿ. ಆದ್ದರಿಂದ ಆ ಎಷ್ಟು ಸಲಸ ನಾವು ಎಂತಾದರೂ ಸಹ ಆಗ ಪಾದದ ಧೂಳಾಗಿರುವವರು ನಾವು, ಸೇವಕರಾಗಿರುವವರು, ದೈವ ಆಗಲಿ ದೇವರಾಗಲಿ ಆ ಪ್ರೇತಗಳಾಗಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ. ಆದ್ದರಿಂದ ಎಂತ ತಂದ್ರೆ ಸಹ ಅದು ಪ್ರೇತವಾಗಿ ಅಂತಾದರೂ ಹೇಳಿದರೆ ಸಹ ನಾನೇಕೆ ಅಂತ ಹೇಳಿದರೆ ನನ್ನಕ್ಕಿಂತ ಮೇಲೆ ಎಲ್ಲ ಸಹ. ಆದ್ದರಿಂದ ಅದಕ್ಕೆ ಇನ್ನು ಮುಂದೆ ಮುಂದಿರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವ ಚಿತ್ತ ಆಗಿತ್ತು ಅಂತ ಹೇಳಿಕೊಂಡು. ಮತ್ತು ಇವರು ಸಹ ನನಗೆ ಅನ್ನೆ ಕತ್ತಲ್ಲ ಡಯನಾಂಡ್ ಕತ್ತಲ್ಲ ಸಹ ಅವರು ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಇಷ್ಟುವರೆಗೂ ನನಗೆ ಬೇಕಾಗಲಿಲ್ಲ. ಆ ದೇವರೇ ನಮಗೆ ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿತ್ತು ಅಂತೇಳಿ ನಿಜವಾಗಿ ಹೇಳ್ತೇನೆ. ಇವನ್ನ ಎಷ್ಟು ಪ್ರಾಯಶ್ಚಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳೋದು. ಆದ್ರಿಂದ ಎಲ್ಲ ದೈವ ದೇವರಿಗೆ ಸಹ ನಾನು ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ಟರು. ಮತ್ತು ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರಬೇಕು ತಾಯಿ, ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ. ನೀವು ಕೇಳಿದ್ರು ಎಂತ ಪ್ರಾರ್ಥನೆ ಮಾಡಿದ್ದೇನಂತ, ಅದು ಅದನ್ನೇ ಪ್ರಾರ್ಥನೆ ಮಾಡಿದೆ. ನಮ್ಮಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಿ ಹೇಳಿಕೊಂಡು. ಹೌದಮ್ಮ ಹೌದು, ನನಗೆ ನನ್ನದೊಂದು ಜೀವಮಾನದೊಂದು ಆಶೆ ಇತ್ತು. ನನಗೆ ದೈವ ದೇವರು ಎಲ್ಲರೂ ನಮಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ. ಆದ್ದರಿಂದ ಆ ದೈವ ದೇವರದ್ದು ಕೆಲಸ ಮಾಡಬೇಕು. ನನಗೆ ದೈವ ದೇವರು ಎಲ್ಲರೂ ಒಂದೇ. ಆದ್ದರಿಂದ ನನಗೆ ಯಾವ ದೈವಗಳು ಸಹ ನೋವು ಪಡಬಾರ್ದು ಹೇಳಿಕೊಂಡು, ಅದು ನನಗೆ ಹರಕೆ ಅಂತ ಹೇಳಿದರೆ ನಾನು ತುಂಬ ಇಷ್ಟಪಡ್ತೇನೆ ದೈವಗಳನ್ನೆಲ್ಲ. ಅದಕ್ಕೆ ನನಗೆ ಅದೊಂದು ಭಾಗ್ಯ ಅವಳು ತಕ್ಕೊಳ್ಳಿ, ನನಗೆ ಅನುಕೂಲ ಮಾಡಿಕೊಟ್ಟು ಆ ಭಾಗ್ಯ ತಕ್ಕೊಳ್ಳಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ. ಕವಿತಾ ಅಂತ ನನ್ನಮ್ಮ ಕವಿತಾ ನಾವು ರಂಜನ್. ಎಲ್ಲ ದೈವ ರಕ್ತೇಶ್ವರಿ ವಿಷ್ಣುಮೂರ್ತಿ ಗಿಳಿದ ಅದು ಬೇಕಲ್ಲ. ಮತ್ತೆ ನನ್ನ ಮನೆಯಲ್ಲಿ ದೈವಗಳಿಗೆ ನಾವು ವಿರೋಧ ವಿರೋಧ ಅಂತ ಅಲ್ಲ, ಅವರನ್ನು ಯಾರು ದೈವ ಧಕ್ಕೆ ಆಗ್ತದೆ. ಆವಾಗ ಯುವಕರ ಮನಸ್ಸು ಅದರ ಮೇಲೆ ಭಕ್ತಿಯವರ ಮನಸ್ಸು ತುಡಿತದೆ. ಆ ತುಡಿತವೆ ನೋವಾಗಿ ಕ್ರೋಧವಾಗಿ ಹೊರ ಯಾಕಂತೇಳಿ ಇವರು ಬೇಕಲ್ಲ ನೋಡಿ. ಇವ್ರ ತಾಯಿ ಅವರಿಗೆ ಭರತನಾಟ್ಯಂ ಸಂಗೀತ ನೃತ್ಯ ಇದರಲ್ಲೆಲ್ಲ ಪರಿಣತಿ ಹೊಂದಿದ್ದಾರೆ. ಮತ್ತು ಇಲ್ಲಿನ ರಂಗಭೂಮಿಯಲ್ಲಿ ಕೂಡ ಅವರು ನನಗೆ ಇವತ್ತು ಗೊತ್ತಾಯಿತು ರಂಗಭೂಮಿಯಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಬೇರೆ ಇದೇ ಜಾಗದಲ್ಲಿ ಅವರು ವೇಷವನ್ನೆಲ್ಲ ಮಾಡಿದ್ದಾರೆ, ನಾಟಕದಲ್ಲೆಲ್ಲ ಮಾಡಿದ್ದಾರೆ, ದೇವಿ ಪಾತ್ರಗಳನ್ನು ಮಾಡಿದ್ದಾರೆ. ಆವಾಗ ಏನಾಯಿತು ಅಂತೇಳಿದರೆ ಇವರು ಆಷಾಢದ ಆಟಿಡಲ್ಲಿ ಕಾರ್ಯಕ್ರಮದಲ್ಲಿ ಅಲ್ಲಿ ಹಾಡುವವರು ಅವರಿಗೂ ಗೊತ್ತಿಲ್ಲ, ಬೇರೆ ಬೇರೆ ಜನಪದಗಳು ಅವರು ಹಾಡಿದ ಅದಕ್ಕೆ ಇವರು ಕುಣಿದರು. ಆದರೆ ಇಲ್ಲಿ ತಿಳಿದು ಮಾಡಿದರೂ ತಪ್ಪು, ತಿಳಿಯದೆ ಮಾಡಿದರೂ ತಪ್ಪು. ಮರಿ ಕೆರ್ಂಡಲ ದೋಸೆ ಅಲ್ಲಿನ ತೂಂಡಲ ದೋಸೆ ಕೆರ್ಂಡಲ ಕೆರ್ಪಾಂಡಲ ದೋಸೆ ಅಂತೇಳಿ ಇಲ್ಲಿನ ಪರಂಪರೆ. ಆದ್ದರಿಂದ ಅವರು ತಿಳಿದು ಮಾಡಿದರು ತಿಳಿಯದೆ ಮಾಡಿದರು ಅದು ತಪ್ಪು. ತಪ್ಪು ಅಂತ ಅಂದ ತಕ್ಷಣ ಏನು ಮಾಡಬೇಕು, ತಪ್ಪಾಯಿತು ಅಂತ ಹೇಳಿದರೆ ಮುಂದೆ ಅವರಿಗೆ ಅದರ ಬಗ್ಗೆ ಅರಿವಿಲ್ಲದೆ ಯುವಕರು ಕೇಳುವಾಗ ಫೋನ್ ಮಾಡುವಾಗ
ರೋಷನ್ ರೊನಾಲ್ಡ್ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡುವಾಗ ಅವರು ಹೇಳಿದ್ರು ಅದನ್ನು ಸಮರ್ಥಿಸಿದ್ರು ಮೊದಲು ಕೆಲವರು ಗೊತ್ತಾಗ ಬೇರೆಯವರಿಗೆ ಆಯೋಜಕರಿಗೆ ಮಾಡಿದಾಗ ಅವರು ಸಮರ್ಥಿಸುವಾಗ ಇವರಿಗೆ ಸಿಟ್ಟು ಜಾಸ್ತಿ ಆಯಿತು. ಜಾಸ್ತಿ ಆದಾಗ ಏನಾಯಿತು, ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅವರ ನೋವನ್ನು ಯಾರ ಹತ್ರ ಹೇಳ್ಕೊಡೋದು, ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟರು. ಬಿಟ್ಟಾಗ ಏನಾಯಿತು, ಎಲ್ಲರೂ ಇದನ್ನು ಪ್ರತಿಭಟನೆ ಮಾಡುವಾಗ ವಿರೋಧಿಸುವಾಗ ಇವರಿಗೆ ಮನವರಿಕೆ ಮಟ್ಟಗಡೆಗೆ ಅವರು ಇವರಿಗೆ ಕರೆ ಮಾಡಿದರು. ಅವರ ಮಗ ವಿದೇಶದಲ್ಲಿ, ಮಗ ನನಗೆ ಫೋನ್ ಮಾಡಿದ್ರು. ನನಗೂ ಕೂಡ ತುಂಬ ಒತ್ತಡ ಬಂದಿತ್ತು, ಯಾಕಂದರೆ ನೀವು ಸುಮ್ಮನೆ ಇದ್ದೀರಿ, ನನಗಿದು ಮಾತಾಡಿ ಮಾತಾಡಿ ಸಾಕಾಗಿದೆ, ನನಗೆ ಬಹಳ ನೋವಾಗ್ತದೆ. ದೈವಾರಾಧನೆಗೆ ಧಕ್ಕೆ ಆದಾಗ ಹಿಂದೆ ತುಂಬ ಸಾರಿ ನಾವು ಹೋರಾಟ ಮಾಡಿದೆ, ಯುವಕರು ಕೂಡ ಹೋರಾಟ ಮಾಡಿದೆ. ನೀವು ಗೊತ್ತಿರ್ಬೋದು ಶಿವ ಅಂತವರನ್ನು ಬಂಧಿಸಿರುವಂಥ ಆಮೇಲೆ ಮತ್ತೆ ಮತ್ತೆ ಅದೇ ರೀಲ್ಸ್ಗಳು ನಡೆಯುವಂಥದ್ದು ಆಯಿತಾ. ಇದರಲ್ಲಿ ನಾವು ಸುಮ್ಮನೆ ಇರುವ ಮಾತಾಡಿದವರ ಮೇಲೆ ಸವಾರಿ ಆಗಿದ್ದು. ಆಕೆ ದೈವಾರಾಧಕರಲ್ವ, ಈಗ ತುಂಬ ಮಂದಿ ದೈವಾರಾಧಕರಿದ್ದಾರೆ, ಆ ದೈವ ಆರಾಧನೆ ಮಾಡೋರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ನಾವೇ ಮಾತಾಡಬೇಕಾ ಇಂಥದ್ದೆಲ್ಲ. ಆದರೂ ಮನಸ್ಸಿನೊಳಗೆ ನೋವಿತ್ತು, ಇದು ತಪ್ಪು ಮಾಡಿದ್ದಾರೆ. ಮತ್ತು ನೋಡುವಾಗ ಆ ತಾಯಿಯನ್ನು ನೋಡುವಾಗ ಏನೋ ಒಂದು ಗೌರವ ಭಾವನೆ ಬರ್ತದೆ ಅಂತೇಳಿದರೆ, ಅವರ ಒಂದು ಉಡುಗೆ ರೀತಿ ನೀತಿ, ಅವರು ಏನು ರೀತಿ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಏನೋ ಅರಿಯದೆ ನಾವು ಮಾತ್ರ ತಪ್ಪಾಗ್ತೀವಿ. ಇವತ್ತು ಬೆಳಿಗ್ಗೆ ಮಗ ಫೋನ್ ಮಾಡಿದ್ರು, ಹೀಗೆ ಅಮ್ಮ ಮಾಡಿದ್ದು ತಪ್ಪು, ಈಗ ಅವರು ಬಹಳ ನೋವುಂಡಿದ್ದಾರೆ, ಬಹಳ ಬೇಸರದಲ್ಲಿದ್ದಾರೆ, ಒಂದು ಸರಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಇವರು ಕೂಡ ಯುವಕರು ಕೂಡ ಫೋನ್ ಮಾಡಿ ಸರ್ ಅದನ್ನು ಸರಿ ಮಾಡಬೇಕು, ಸರಿ ನಾವು ಇರೋದೇ ಅದಕ್ಕೆ ಅಂತೇಳಿ ಅವರು ತಪ್ಪು ಅದನ್ನು ಮಾಡೋದಿಲ್ಲಿ. ತುಳುನಾಡಿನಲ್ಲಿ ಶ್ರೇಷ್ಠ ಕ್ಷೇತ್ರ ಮಂಜುನಾಥನ ಸಾನ್ನಿಧ್ಯ, ಅವನ ನಡೆಗೆ ಹೋಗಬೇಕಂದ್ರೆ ಅನ್ನಪ್ಪನ ಮಂಜುರ್ಲೆ ಕಾಲಡಿಯಲ್ಲೇ ನಾವು ಹೋಗಬೇಕು. ಅವರು ಇರುವರೆಗೆ ನೀವು ಒಂದು ದಂಬಲ ಸೇವೆ ಮತ್ತು ದೇವರಿಗೆ ರುದ್ರಾಭಿಷೇಕವನ್ನು ಕೊಡಿ, ದೊಡ್ಡದಲ್ಲ ಕೊಟ್ಟರೆ ಸಾಕು. ಮತ್ತು ಯುವಕರಿಗೆ ಬೇಕಾದದ್ದಷ್ಟೇ, ನೀವು ಅದು ತಪ್ಪು ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಮರೆತು ಬಿಡ್ತಾರೆ, ಎಲ್ಲವನ್ನೂ ಮರೆತು ಬಿಡ್ತಾರೆ. ಆದ್ದರಿಂದ ಅರಿತು ಅರಿಯದೆ ನಮ್ಮನ್ನು ತಪ್ಪಾಗಿದೆ, ಅದನ್ನು ಮಾಡಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ಸಾಯಂಕಾಲ 4 ಗಂಟೆಗೆ ಬರ್ತೇವೆ ಅಂತ ಹೇಳಿದರು. ಬಂದರು, ಬಂದು ಅವರು ಬಹಳ ಗದ್ಗದಿತವಾಗಿ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದರು. ನಾಟಕೀಯವಾಗಿ ನಾವು ತಪ್ಪು ಮಾಡಲಿಲ್ಲ, ಅದು ಇಲ್ಲ ಉದ್ದಟತನದಿಂದ ಮಾಡಲೇ ಇಲ್ಲ ಅವರು, ಬಹಳ ನಮಗೆ ಗುರ್ತಾಗ್ತಾಯಿಲ್ಲ, ಗೊತ್ತಾಗ್ತಾಯಿಲ್ಲ, ದೈವದೇವರ ಕೆಲಸ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ. ದೇವರೇ ಇನ್ನು ಮುಂದಕ್ಕೆ ಅರಿಯದೆ ನಮಗೆ ತಪ್ಪಾಗದಾಗೆ ನೋಡ್ತೋ ಅಂತ ಮಂಜುನಾಥನಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ. ಯುವಕರು ಕೂಡ ಈ ಸಂಘಟನೆ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಇದಕ್ಕೆ ನನಗೆ ಕರೆ ಮಾಡಿದ್ರು, ಮತ್ತು ನಮ್ಮ ರೋಷನನ್ನು ಮಾಡಿದರು, ದೈವಾರಾಧನೆ ಸಂರಕ್ಷಣಾ ವೇದಿಕೆಯವರು ಕೂಡ ಬಂದರು, ಅವರೆಲ್ಲರೂ ಬಂದಿದ್ದರು. ಅವರೆಲ್ಲರ ಸಮಕ್ಷಮದಲ್ಲಿ ಮಂಜುನಾಥನಲ್ಲಿ ಅನ್ನಪ್ಪನಲ್ಲಿ ಪ್ರಾರ್ಥನೆ ಮಾಡಿದರು. ನಾನು ಹೇಳುವುದಿಷ್ಟೇ, ಏನಂತ ಹೇಳಿದ್ರೆ ತಪ್ಪು ಮಾಡೋದು ಸಹಜ, ತಿದ್ದು ನಡೆಯೋದು ಮನುಜ. ಇವರ ತಪ್ಪಿನ ಅರಿವಾಗಿದೆ, ತಪ್ಪು ಅಂತ ಆಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದಾರೆ. ಅದರೊಂದಿಗೆ ಅವರ ದೃಢತನ ಅಂತ ಹೇಳಿದ್ರೆ ಅವರು ನಿತ್ಯ ಆರಾಧಿಸುವುದು ಕಲ್ಲುಟ್ಟಿ ದೈವಕ್ಕೆ ನಾನು ಕೋಲ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದೇನೆ. ತುಳುನಾಡಿನ ದೈವಕ್ಕೆ ಕೋಲ ಕೊಡ್ತೇನೆ ಅಂತ ಅದು ಅವರ ನಂಬಿಕೆ, ಯಾರ ಒತ್ತಡದಕ್ಕೆ ಮಾಡಿದ್ದಲ್ಲ, ಸರಿ ಅಲ್ಲ, ಅವರ ಹೃದಯದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಮತ್ತೆ ಮಂಜುನಾಥನ ಸೇವೆಯಲ್ಲಿ ಇನ್ನು ಮುಂದಕ್ಕೂ ನಾವು ಬರ್ತೇವೆ, ನಾಡಿದ್ದು ತಂಬಿಲ ಇದಕ್ಕೆ ಸೇವೆ ಕೊಟ್ಟಿದ್ದಾರೆ, ಸಂಕ್ರಾಂತಿ ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಅವರ ನಂಬಿಕೆ, ಅವರ ಭಕ್ತಿ, ಅವರ ಶ್ರದ್ಧೆ ಶ್ರದ್ಧೆ. ಆದ್ದರಿಂದ ನಾನು ಎಲ್ಲ ಮಾಧ್ಯಮದ ಮುಖೇನ ಎಲ್ಲ ಯುವಕರಲ್ಲಿ ತುಳುನಾಡಿನ ತುಳು ಭಾಷಾ ಪ್ರೇಮಿಗಳಲ್ಲಿ, ತುಳು ದೈವಾರಾಧನ ಪ್ರೇಮಿಗಳಲ್ಲಿ ವಿನಂತಿ ಮಾಡ್ಕೊಳ್ಳುವಂಥದ್ದು, ಯಾವುದೇ ಕಾರಣಕ್ಕೂ ಅವರು ಹೃದಯದಿಂದ ಇದನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅವರಿಗೆ ಎಲ್ಲಿ ನಿಂತು ನೋವಾದರೆ ಯಾರು ಪೋಸ್ಟ್ ಮಾಡಿದ್ದಿದ್ರೆ ಅದನ್ನು ಡಿಲೀಟ್ ಮಾಡಬೇಕು. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಇಂದು ತಾಯಿಯನ್ನು ಗೌರವಿಸುವಂಥ, ಗೋವುಗಳನ್ನು ಗೌರವಿಸುವಂಥ ಮಣ್ಣು ನಮ್ಮ. ಆದ್ದರಿಂದ ಆ ರೀತಿ ಮಾಡಬೇಕಂತ ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು, ಯಾವುದೇ ಕಾರಣಕ್ಕೆ ಇನ್ನು ಮುಂದಕ್ಕೆ ದೈವಾರಾಧನೆಯ ಬಗ್ಗೆ ಒಂದು ಹಾಡು ಹೇಳುವಾಗ, ನೃತ್ಯ ಮಾಡುವಾಗ ಒಂದು ನಮ್ಮ ಕಿಂಚಿತ್ ಪ್ರಜ್ಞೆ ಬೇಕು, ಇದು ನಾನು ಮಾಡೋದು ಸರಿಯೋ ತಪ್ಪೋ. ನಾವು ಇದನ್ನು ನಾವು ಕೂಡ ಸುಮ್ಮನೆ ಇರ್ತಿದ್ವಿ, ಹೇಗೆ ಒಂದು ಮಗು ಮಾಡ್ತಾ ಇದ್ರೆ ಆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸ್ಬೋದು. ಯುವಕರು ಮಾಡಿದರೆ ಏನು ಅರಿವಿಲ್ಲದೆ ಮಾಡಿದ್ರು ಬೈದು ಬುದ್ಧಿ ಹೇಳಬೇಕು. ಇದು ಹಿರಿಯರಲ್ಲ, ಹಾಡುವವರು ಹಿರಿಯರು, ನೃತ್ಯ ಮಾಡಿದವರು ಹಿರಿಯರು, ಅದನ್ನು ಎಲ್ಲರೂ ಹಿರಿಯರು ಆಗತ್ತದೆ. ಅದನ್ನು ನಾವು ವಿರೋಧಿಸಲೇಬೇಕಾಗ್ತದೆ, ಅದನ್ನು ಮಾಡಲೇಬಾರ್ಲೇಬೇಕಾಗ್ತದೆ. ಅದನ್ನು ಮಾಡಿದರೆ ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು, ಎಲ್ಲ ಮಂಜುನಾಥ ಅನುಗ್ರಹ, ಅವನ ಸಂಕಲ್ಪ ಅಂತ ತಿಳ್ಕೊಳ್ತಾ ಇದೆಲ್ಲ. ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ ಅಣ್ಣಪ್ಪ ಈ ಕ್ಷೇತ್ರದ ಸರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ, ಅವರಿನ್ನಷ್ಟು ದೈವ ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ. ಯಾಕಂತಂದರೆ ಅವನ ಮನೆಯಲ್ಲೂ ಲಕ್ಷಿಸಿದ್ದಾರೆ, ದೈವಗಳಿದ್ದಾರೆ, ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ. ಮತ್ತು ಇವರಿಗೆ ಗಾಯಕರು ಕೂಡ ಪಾಪ ಸಂಘಟಕರು ಕೂಡ ಬಂದಿದ್ದಾರೆ, ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ, ಅವರು ಕೂಡ
ನಮ್ಮಿಂದ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ. ಆದ್ದರಿಂದ ಎಲ್ರಿಗೂ ಇದೊಂದು ಶುಭ ಕಾರಕ ಆಗಲಿ ಅಂತ. ಇದು ಸಾಯಂ ಸಂಧ್ಯಾ ಕಾಲ ಗೋಧೂಳಿ ಮುಹೂರ್ತ ಇದೆ, ಅದೇ ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ಮನೆಯಲ್ಲಿ ಪ್ರಾರ್ಥಿಸ್ತೀವಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಅಲ್ಲ, ಎಲ್ಲ ಕಡೆಗಳಲ್ಲಿ ಆನಂದ ಮನುಷ್ಯರು ಕೇಳ್ಬೇಕಂತ ಎಷ್ಟು